तुमकूर जिले में आंबुलेन्स समस्या जन कंगाल 108 सिब्बंदी कल्लाट के रोगी परदाड़ता सरकारी संबल कर्तव्य के द्रोह बगिता मैगल सिब्बंदी कल्लाट इदीग बैल कोरटगेरे तहशीलदार खुद अखाड़ी बण कल्चार आंबुलेन्स सिब्बंदी कल्लाट बयलु तहशीलदार रहस्य कार्याचरणे हौदु तुमकूर जिले 108 सिब्बंदी कल्लाट बयलागिदे ಕೋರ್ಟಗೆರೆಯ ಇರಕಸಂದ್ರ ಕಾಲೋನಿಯಲ್ಲಿ ಚಿರತೆ ದಾಳಿಯಿಂದ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ ಸೇವೆ ಸಕಾಲದಲ್ಲಿ ಸಿಕ್ಕಿರಲಿಲ್ಲ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ತಾಲೂಕಿನಲ್ಲಿ ಆಂಬ್ಯುಲೆನ್ಸ್ ಇದ್ದರೂ ಸೇವೆ ಸಿಗ್ತಿಲ್ಲ ಅಂತ ಟೀಕೆ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಅಖಾಡಕ್ಕಿಳಿದ ಕೋರ್ಟಗೆರೆ ತಹಶೀಲ್ದಾರ್ ನಾಹಿದಾ ಜುಮ್ ಜುಮ್ ತಮ್ಮ 108 ಸಿಬ್ಬಂದಿಗಳ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಸೇವೆ ಅವ್ಯವಸ್ಥೆ ಬಗ್ಗೆ ರೋಗಿಗಳ ದೂರು ಪಡೆದ ತಹಶೀಲ್ದಾರ್ ಜನಸಾಮಾನ್ಯರ ವೇಷದಲ್ಲಿ ಗ್ರಾಹಕ ಸೇವಾ ಕೇಂದ್ರದ ಮೂಲಕ 108 ಸಂಪರ್ಕಿಸಿದರು. ಈ ವೇಳೆ ಆಂಬ್ಯುಲೆನ್ಸ್ ಸಿಬ್ಬಂದಿ ಇಲ್ಲಸಲ್ಲದ ಕಥೆ ಹೇಳಿದರು. 108 ಲಭ್ಯವಿದ್ದರೂ ಸಬೂಬು ಹೇಳಿದರು. ಮನವಿ ಬಳಿಕ ತೋವಿನ ಕೆರೆಯಿಂದ ಕೋರ್ಟಗೆರೆಗೆ 15-20 ನಿಮಿಷದ ಪ್ರಯಾಣದ ಬದಲು 1 ಗಂಟೆ ಮಾಡಿದ್ದ. ಒಡಗೆರೆ ಕ್ರಾಸ್ ಹತ್ರನೇ ಇದ್ದೀವಿ, ರಕ್ತ ಜಾಸ್ತಿ ಹೋಗ್ತಾ ಇದೆ. ಅದಕ್ಕೆ ಕೋರ್ಟ್ಗೆರೆ ಅಲ್ಲೇ, ಕೋರ್ಟ್ಗೆರೆ ತಾಲೂಕು ಆಫೀಸ್ ಇದೆಯಲ್ಲ, ಅದ್ರ ನೇರ ಬಂದ್ರೆ ಅಲ್ಲಿ ಕ್ರಾಸ್ ಅಲ್ಲೇ ಇದೆ ಆಕ್ಸಿಡೆಂಟ್ ಆಗಿದೆ. ಕಿಲೋಮೀಟರ್ ಏನಿಲ್ಲ ಮೇಡಮ್, ಅಲ್ಲೇ ಅರ್ಧ ಕಿಲೋಮೀಟರ್. ಆಗ್ಲಿ ಮೇಡಮ್, ಕ್ರಾಸ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ನನ್ನ ನಂಬರ್ ಇಂದಾನೆ 108 ಕರೆ ಮಾಡ್ತೀವಿ. ಕರೆ ಮಾಡಿ ನಾನೇ ರಾಮಕ್ಕ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಈ ತರ ಒಡಗೆರೆ ಕ್ರಾಸ್ ಹತ್ರ ಈ ತರ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆಗಿ ರಕ್ತಸ್ರಾವ ಜಾಸ್ತಿ ಆಗ್ತಾ ಇದೆ, ದಯಮಾಡಿ ಬೇಗ ಬನ್ನಿ ಅಂತ ಹೇಳ್ತೀವಿ. ತೋವಿಟ್ಟಿರಲ್ಲಿ ನೀವು ಬರೋದಕ್ಕೆ 1 ಗಂಟೆ ಆಗುತ್ತೆ, ಕಾಯ್ತೀರಾ ಅಂತ ಹೇಳ್ತಾರೆ. ಸರಿ, ಕಾಯ್ತೀವಿ ಬನ್ನಿ, ಇಲ್ಲ ಕಾಯ್ತೀರಾ ಕಾಯ್ತೀರಾ ಅಂತ ಹೇಳ್ತಾರೆ. ಇಷ್ಟ ಆದ್ಮೇಲೆ ಒಂದು 50 ನಿಮಿಷ ಆದ್ಮೇಲೆ ಅವ್ರು ಬಂದು ನಮಗೆ ಫೋನ್ ಮಾಡ್ತಾರೆ, ಈ ತರ ನಾವು ಬಂದಿದ್ದೀವಿ ಎಲ್ಲಿದ್ದೀರಾ. ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಡಾಕ್ಟರ್ಸ್ಗಳು ರೆಡಿ ಇದ್ರು, ನರ್ಸ್ಗಳು ರೆಡಿ ಇದ್ರು, ಅಲ್ಲಿ ಆಂಬ್ಯುಲೆನ್ಸ್ ವೈಫಲ್ಯದಿಂದ ಇಲ್ಲಿ ತುಂಬಾ ಸಾವುಗಳು ಆಗ್ತವೆ. 108 ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ನಹಿದಾ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಯವರಿಗೆ ವರದಿ ಸಲ್ಲಿಸಿದ್ದಾರೆ. ರಿಯಾಲಿಟಿ ಚೆಕ್ ಅಲ್ಲಿ ಮೇಡಮ್ ಕೂಡ ತಹಸೀಲ್ದಾರ್ ಮೇಡಮ್ ಮಾಡಿರ್ತಾರೆ, ಅದರಲ್ಲಿ ಇಂದ ಏನ್ ರೆಸ್ಪಾನ್ಸ್ ಬಂದಿದೆ ಅಂದ್ರೆ ಇದೇ ರೀತಿ ಇನ್ನು 1 ಅವರ್ ಆಗುತ್ತೆ ವೆಹಿಕಲ್ ಬರ್ಲಿಕ್ಕೆ ಅಂತೇನೋ ಕಾಲ್ ಸೆಂಟರ್ ಇಂದ ತಿಳಿಸ್ತಾರೆ. ಹಾಗಾಗಿ ಮೇಡಮ್ ನನಗೆ ಕಾಲ್ ಮಾಡಿದ್ರು, ನಮ್ಮಂತ ಇವರೇ ಮಾಡಿದಾಗ ಈ ರೀತಿ ರೆಸ್ಪಾನ್ಸ್ ಸರಿಯಾಗಿ ಮಾಡಿರೋದಿಲ್ಲ, ಕಾಮನ್ ಪಬ್ಲಿಕ್ಗೆ ಇನ್ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ಅನ್ನೋದನ್ನ ಗಮನಕ್ಕೆ ತಂದಿದ್ದಾರೆ. ನಮ್ಮ ಮೇಲಧಿಕಾರಿಗಳಿಗೆ ಇದನ್ನು ತಿಳಿಸಿರ್ತಾರೆ. ತುಮಕೂರು ಜಿಲ್ಲೆಯಲ್ಲಿ 108 ಸಮಸ್ಯೆ ಇದೇ ಮೊದಲಲ್ಲ. ಕಳೆದ 3 ತಿಂಗಳಲ್ಲಿ ಇಂತಹ 3 ಪ್ರಕರಣ ನಡೆದಿದೆ. ನಿಷ್ಕ್ರಿಯವಾಗಿರೋ ಈ ಸಿಬ್ಬಂದಿಗೆ ಆರೋಗ್ಯ ಇಲಾಖೆ ಸೂಕ್ತ ಚಿಕಿತ್ಸೆ ಕೊಡಬೇಕಿದೆ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.